हेलो माय डियर स्टूडेंट्स, वेलकम बैक टू माय क्लास। ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಪೂರಕ ಪಾಠವಾದಂತಹ ಮೃಗ ಮತ್ತು ಸುಂದರಿ ಎನ್ನುವ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದು ಹೇಗೆ ಅಂತ ಹೇಳಿಕೊಡ್ತೀನಿ। ಮೊದಲನೇ ಪ್ರಶ್ನೆ ಈ ತರ ಇದೆ ನೋಡಿ, ಬಡತನದಿಂದ ಸುಂದರಿ ಹಾಗೂ ಅವಳ ತಂದೆಗೆ ಕಷ್ಟವಾಗಲಿಲ್ಲ ಏಕೆ? ಉತ್ತರ, ಸುಂದರಿ ಮತ್ತು ಅವಳ ತಂದೆ ಸರಳವಾದಂತಹ ಜೀವನವನ್ನ ನಡೆಸುತ್ತಿದ್ದರು, ಹೀಗಾಗಿ ಬಡತನದಿಂದ ಅವರಿಗೆ ಕಷ್ಟವಾಗಲಿಲ್ಲ। ಎರಡನೇ ಪ್ರಶ್ನೆ, ಮೃಗದ ಬಾಹ್ಯ ಆಕಾರ ಹೇಗಿತ್ತು? ಉತ್ತರ, ಮೃಗದ ಬಾಹ್ಯ ಆಕಾರ ಭೀಕರವಾಗಿತ್ತು। ಮೃಗಕ್ಕೆ ಕೋರೆ ಹಲ್ಲು, ಹಂದಿಯ ದೇಹ, ತೋಳದ ಚಲನೆ ಇತ್ತು, ಕರ್ಕಶವಾದ ಗೊಗ್ಗರು ಧ್ವನಿಯನ್ನು ಕೂಡ ಅದು ಹೊಂದಿತ್ತು। ಮೂರನೇ ಪ್ರಶ್ನೆ, ಯಾರು ಶಾಪಗೊಂಡು ಮೃಗವಾಗಿದ್ದರು? ಉತ್ತರ, ರಾಜಕುಮಾರ ಶಾಪಗೊಂಡು ಮೃಗವಾಗಿದ್ದರು। ಪ್ರಶ್ನೆ 4, ದೇವತೆ ಕೊಟ್ಟ ಶಾಪವೇನು? ಉತ್ತರ, ನಿನ್ನನ್ನು ಕನ್ಯೆಯೊಬ್ಬಳು ಮನಸಾರೆ ಪ್ರೀತಿಸುವವರೆಗೂ ಮೃಗವಾಗಿಯೇ ಇರು ಎಂದು ದೇವತೆಯೊಬ್ಬಳು ರಾಜಕುಮಾರನಿಗೆ ಶಾಪವನ್ನು ಕೊಟ್ಟಿದ್ದಳು। 5ನೇ ಪ್ರಶ್ನೆ, ಶಾಪ ವಿಮೋಚನೆಯ ಫಲವೇನು? ಉತ್ತರ, ಶಾಪ ವಿಮೋಚನೆಯಿಂದ ಮೃಗವು ಸುಂದರ ರಾಜಕುಮಾರನಾಗಿ ಬದಲಾಯಿತು, ಸುಂದರಿಯೊಡನೆ ವಿವಾಹವಾಯಿತು। ನಂತರ 6ನೇ ಪ್ರಶ್ನೆ, ಮೃಗದ ಬಗೆಗೆ ಸುಂದರಿಯ ಮನಸ್ಸು ಏಕೆ ಕರಗುತ್ತಿತ್ತು? ಮೃಗವು ನೋಡಲು ಭೀಕರವಾಗಿದ್ದರೂ ಅದರ ಒರಟು ಮಾತು, ತಿಕ್ಕಲು ನಡವಳಿಕೆ ಸುಂದರಿಗೆ ನಗು ತರಿಸುತ್ತಿತ್ತು, ಅದು ಸುಂದರಿಯ ಬಗೆಗೆ ಕಾಳಜಿಯನ್ನು ವಹಿಸ್ತಾ ಇತ್ತು, ನೆಮ್ಮದಿಯಿಂದಿರುವಂತೆ ಎಚ್ಚರ ವಹಿಸುತ್ತಿತ್ತು, ಅದು ಎಂದೂ ಅವಳ ಮನಸ್ಸಿಗೆ ನೋವುಂಟು ಮಾಡಿರಲಿಲ್ಲ, ಮಾತು ತಪ್ಪಿರಲಿಲ್ಲ। ಈ ಎಲ್ಲ ಕಾರಣಗಳಿಂದ ಅದರ ಬಗೆಗೆ ಸುಂದರಿಯ ಮನ ಕರಗುತ್ತಿತ್ತು। ಮಕ್ಕಳೇ, ಇದಿಷ್ಟು ಮೃಗ ಮತ್ತು ಸುಂದರಿ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳು। ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ಬರೀರಿ ಅಂತೇಳಿ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.